ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರ ರಚ್ಚಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊದಲನೇ ಬಾರಿಗೆ ಮೂವಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಇದೆ ಅಂತ ತಿಳ್ಕೊಂಡು ಮೂವಿನ ಸ್ಟಾರ್ಟ್ ಮಾಡ್ತೀನಿ. ಟಾಲಿಪ್ಸ್ ಪರ್ವತದಲ್ಲಿ ಟಾನ್ಸಿರ್ ಎಂಬ ಫಾರೆಸ್ಟ್ ಆಫೀಸರನ್ನು ತೋರಿಸುತ್ತಾ ಮೂವಿ ಸ್ಟಾರ್ಟ್ ಆಗುತ್ತೆ. ಟಾನ್ಸಿರ್ಗೆ ಹದ್ದುಗಳು ಎಂದರೆ ತುಂಬಾ ಇಷ್ಟ. ಅವನು ಹದ್ದುಗಳ ಬಗ್ಗೆ ಸ್ಟೋರಿಯನ್ನು ಹೇಳ್ತಾನೆ. ಒಂದು ಕಿಂಗ್ ಕ್ವೀನ್ ಹದ್ದುಗಳು ಇರುತ್ತವೆ, ಅವುಗಳಿಗೆ ಎರಡು ಮಕ್ಕಳು ಇರುತ್ತವೆ. ಅದರಲ್ಲಿ ಒಂದು ಹದ್ದುವಿಗೆ ಮಾತ್ರ ರಾಜ ಆಗುವ ಅವಕಾಶವಿರುತ್ತದೆ. ಆ ಹದ್ದಿನ ಮರಿ ತುಂಬಾ ಚಿಕ್ಕದಾಗಿ ಇರುವುದರಿಂದ ಉಳಿದ ಹದ್ದುಗಳಿಗಿಂತ ಇವುಗಳು ಅವುಗಳ ಮರಿಯನ್ನು ತುಂಬಾ ಜಾಗ್ರತೆಯಿಂದ ನೋಡಿಕೊಳ್ಳುತ್ತವೆ. ಆದರೆ ಕಿಂಗ್ ಹದ್ದುವಿಗೆ ಶತ್ರುಗಳು ಇರುತ್ತವೆ. ಒಂದು ದಿನ ಒಂದು ಹದ್ದು ಕಿಂಗ್ ಹದ್ದಿನ ಮೇಲೆ ಅಟ್ಯಾಕ್ ಮಾಡುತ್ತೆ. ಕಿಂಗ್ ಹದ್ದು ಜೋರಾಗಿ ಫೈಟ್ ಮಾಡುತ್ತದೆ, ಆದರೆ ಅದರ ರೆಕ್ಕೆ ಮುರಿದು ಹೋಗುವುದರಿಂದ ವೇಗವಾಗಿ ಕಲ್ಲಿನ ಮೇಲೆ ಬಿದ್ದು ಸತ್ತು ಹೋಗುತ್ತದೆ. ಟಾನ್ಸಿರ್ಗೆ ಆ ಸತ್ತು ಹೋಗಿರುವ ಹದ್ದನ್ನು ನೋಡಿ ತುಂಬಾ ನೋವಾಗುತ್ತೆ. ಆಗಲೇ ಅಲ್ಲಿಗೆ ಕಿಲ್ಲರ್ ಎನ್ನುವ ಬೇಟೆಗಾರ ಬರುತ್ತಾನೆ. ಕಿಲ್ಲರ್ ಆ ಸತ್ತು ಹೋಗಿರುವ ಹದ್ದಿನ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ. ಕಿಲ್ಲರ್ ಆ ಪರ್ವತದ ಕೆಳಗೆ ಒಂದು ಮನೆ ಮಾಡಿಕೊಂಡು ಅವನ ಮಗ ಲೂಕಸ್ನ ಜೊತೆ ಇದ್ದಾನೆ. ಕಿಲ್ಲರ್ನ ಹೆಂಡತಿ ಸತ್ತು ಹೋದ ನಂತರ ಕಿಲ್ಲರ್ ತುಂಬಾ ಡಿಸ್ಟರ್ಬ್ ಆಗಿ ಇರುತ್ತಾನೆ. ಆದ್ದರಿಂದ ಅವನ ಮಗನ ಜೊತೆ ಸಂಬಂಧ ಅಷ್ಟೊಂದು ಸರಿಯಾಗಿರುವುದಿಲ್ಲ. ಹಾಗೂ ಲೂಕಸ್ ಅವನ ತಾಯಿಯನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿರುತ್ತಾನೆ. ಇಲ್ಲಿ ಸೀನ್ ಚೇಂಜ್ ಆಗಿ ಹದ್ದಿನ ಕ್ವೀನನ್ನು ತೋರಿಸುತ್ತಾರೆ. ಕತ್ತಲೆಯಾದರೂ ಕಿಂಗ್ ಹದ್ದು ಇನ್ನೂ ಬಂದಿಲ್ಲ ಎಂದು ಅದಕ್ಕೆ ಅರ್ಥ ಆಗುತ್ತೆ. ಆದ್ದರಿಂದ ಇನ್ಮೇಲೆ ಮಕ್ಕಳನ್ನು ತುಂಬಾ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಒಂದನ್ನು ರಾಜ ಮಾಡಬೇಕು ಎಂದು ಅಂದುಕೊಳ್ಳುತ್ತೆ. ಆ ಮರಿಗಳು ಬೆಳೆಯುತ್ತಿದ್ದಂತೆ ಯಾರು ರಾಜ ಆಗಬೇಕು ಎಂದು ಅವುಗಳ ಮಧ್ಯೆ ಜಗಳವು ಕೂಡ ಸ್ಟಾರ್ಟ್ ಆಗುತ್ತೆ. ತುಂಬಾ ಸರಿ ದೊಡ್ಡ ಮರಿ ಗೆಲ್ಲುತ್ತಾ ಇರುತ್ತೆ. ತಾಯಿ ಹದ್ದು ಆಹಾರಕ್ಕೋಸ್ಕರ ಹೊರಗೆ ಹೋದಾಗ ಆ ಮರಿ ಹದ್ದುಗಳು ಎರಡು ಕೂಡ ಹೋರಾಡುತ್ತವೆ. ಒಂದು ದಿನ ಆಗನೇ ಹೋರಾಡುತ್ತಿರುವಾಗ ಚಿಕ್ಕ ಮರಿ ಕೆಳಗೆ ಬಿದ್ದು ಗಾಯವಾಗುತ್ತದೆ, ಏಕೆಂದರೆ ಅದರ ರೆಕ್ಕೆಗಳು ಅಷ್ಟೊಂದು ಸದೃಢವಾಗಿ ಇರುವುದಿಲ್ಲ. ಮಾಡುವುದಕ್ಕೆ ಏನು ಕೂಡ ಆಗದೆ ಅದರ ತಾಯಿ ಬರುವವರೆಗೂ ಕಾಯುತ್ತಾ ಇರುತ್ತದೆ. ತಾಯಿ ಅದು ಬರುತ್ತಿದ್ದಂತೆ ಚಿಕ್ಕ ಮರಿ ಕೂಗುತ್ತಿರುವುದು ಅದಕ್ಕೆ ಕೇಳಿಸಿರುತ್ತೆ. ಆದರೆ ಅದು ದೊಡ್ಡ ಮರಿಯನ್ನು ಕಿಂಗನ್ನಾಗಿ ಮಾಡಬೇಕು ಎಂದು ನಿರ್ಧಾರ ಮಾಡಿಕೊಂಡಿರುತ್ತೆ, ಏಕೆಂದರೆ ಅದು ತುಂಬಾ ಶಕ್ತಿಶಾಲಿಯಾಗಿ ಇರುವುದರಿಂದ. ಆ ಚಿಕ್ಕ ಹದ್ದಿನ ಮರಿ ಕೆಳಗೆ ಬಿದ್ದಿರುವ ಆ ಚಿಕ್ಕ ಹದ್ದಿನ ಮರಿಯ ಕಾಲುಗಳಿಗೆ ಇರುವೆಗಳು ಕಚ್ಚುತ್ತಾ ತೊಂದರೆಯನ್ನು ಕೊಡುತ್ತಾ ಇರುತ್ತವೆ. ಹಾಗೆಯೇ ರಾತ್ರಿ ಕಳೆದು ಬೆಳಕು ಆಗುತ್ತೆ. ಬೆಳಿಗ್ಗೆ ಆಗುತ್ತಿದ್ದಂತೆ ಪಕ್ಕದಲ್ಲಿ ಒಂದು ನಾಯಿ ಕಾಣಿಸುತ್ತೆ, ಅದಕ್ಕೆ ತುಂಬಾ ತೊಂದರೆಯನ್ನು ಕೊಡುತ್ತೆ. ಹದ್ದು ಆದ್ದರಿಂದ ತಪ್ಪಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡುತ್ತದೆ. ಆ ಹದ್ದಿನ ಕಿರುಚಾಟವನ್ನು ಕೇಳಿಸಿಕೊಂಡು ಲೂಕಸ್ ಅಲ್ಲಿಗೆ ಬಂದು ಆ ನಾಯಿಯನ್ನು ಓಡಿಸುತ್ತಾನೆ. ಆ ಚಿಕ್ಕ ಹದ್ದಿನ ಮರಿಯನ್ನು ಅವನ ಜೊತೆ ತೆಗೆದುಕೊಂಡು ಅವನ ಮನೆಗೆ ಹೋಗುತ್ತಾನೆ. ಅದನ್ನು ಒಂದು ಸೀಕ್ರೆಟ್ ರೂಮ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ದಿಂಬನ್ನು ಕಟ್ ಮಾಡಿ ಅದಕ್ಕೆ ಪಿಲ್ಲೋ ಆಗಿ ಏರ್ಪಾಟು ಮಾಡುತ್ತಾನೆ. ಲೂಕಸ್ ಅದಕ್ಕೆ ಬ್ರೆಡ್ಡನ್ನು ತಿನ್ನಿಸುವುದಕ್ಕೆ ಪ್ರಯತ್ನ ಮಾಡುತ್ತಾನೆ, ಆದರೆ ಅದು ಬ್ರೆಡ್ಡನ್ನು ತಿನ್ನುವುದಿಲ್ಲ. ಲೂಕಸ್ ಆ ಹದ್ದನ್ನು ಅವನ ಹತ್ತಿರನೇ ಇಟ್ಟು ಕೊಳ್ಳುವುದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿ ಇರುತ್ತಾನೆ. ಆದರೆ ಲೂಕಸ್ಗೆ ಒಂದು ಪಕ್ಷಿಯನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಎಂದು ಅವನಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಅದಕ್ಕೆ ಚಳಿಯಾಗದಂತೆ ಒಂದು ಬಟ್ಟೆಯನ್ನು ಸುತ್ತಿ ಅದಕ್ಕೆ ಆಹಾರ ತರುವುದಕ್ಕೋಸ್ಕರ ಹೋಗುತ್ತಾನೆ. ಅವನ ಫಾದರ್ ಕಿಲ್ಲರ್ನ ಬಳಿ ಹೋಗಿ ಅವನು ನಿದ್ರೆ ಮಾಡುತ್ತಿರುವ ಸಮಯದಲ್ಲಿ ಹದ್ದಿಗೋಸ್ಕರ ಆಹಾರವನ್ನು ಕದ್ದಿಕೊಂಡು ಸೈಲೆಂಟಾಗಿ ಅಲ್ಲಿಂದ ಮನೆಗೆ ಹೋಗಿ ಆಹಾರವನ್ನು ಹದ್ದಿಗೆ ಕೊಡುತ್ತಾನೆ. ಲೂಕಸ್ ಅದನ್ನು ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಈ ಒಂದು ದಿನದಲ್ಲೇ ಅವರಿಬ್ಬರ ಮಧ್ಯೆ ತುಂಬಾ ಒಳ್ಳೆಯ ಸ್ನೇಹ ಏರ್ಪಡುತ್ತದೆ. ಫಾರೆಸ್ಟ್ ಆಫೀಸರ್ ಅವರನ್ನು ನೋಡಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಅದನ್ನು ದೊಡ್ಡದಾಗಿ ಮಾಡುವುದಕ್ಕೋಸ್ಕರ ಅವನಿಗೆ ಸಹಾಯ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ, ಏಕೆಂದರೆ ಅವನಿಗೆ ಅವುಗಳನ್ನು ಬೆಳೆಸುವುದು ತುಂಬಾ ಚೆನ್ನಾಗಿ ಗೊತ್ತು. ಅನಂತರ ದಿನ ಅದಕ್ಕೋಸ್ಕರ ಒಂದು ಗೂಡನ್ನು ಕಟ್ಟುತ್ತಾನೆ. ನಂತರ ಅದಕ್ಕೆ ಎರೆಹುಳಗಳನ್ನು ಸಹ ತಂದುಕೊಡುತ್ತಾನೆ, ಆದರೆ ಅದಕ್ಕೆ ಅವು ಇಷ್ಟ ಆಗುವುದಿಲ್ಲ. ಆಗಲೇ ಅಲ್ಲಿಗೆ ಫಾರೆಸ್ಟ್ ಆಫೀಸರ್ ಬಂದು ಹದ್ದಿಗೆ ಎರೆಹುಳಗಳು ಅಷ್ಟೊಂದು ಒಳ್ಳೆಯದಲ್ಲ ಎಂದು ಅದಕ್ಕೋಸ್ಕರ ಬಾತುಕೋಳಿಯ ಮಾಂಸವನ್ನು ಕೊಡುತ್ತಾನೆ. ಆ ಹದ್ದು ಅದನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ಫಾರೆಸ್ಟ್ ಆಫೀಸರ್ ಅದು ತುಂಬಾ ಚೆನ್ನಾಗಿ ಬೆಳೆಯಬೇಕೆಂದರೆ ಅದಕ್ಕೆ ಬೆಳಕು ಬೇಕು ಎಂದು ಅಲ್ಲಿ ಒಂದು ಹೋಲನ್ನು ಮಾಡುತ್ತಾನೆ. ಅನಂತರ ಲೂಕಸ್ ಕಿಲ್ಲರ್ನ ಜೊತೆ ಸೇರಿಕೊಂಡು ಕೆಲಸವನ್ನು ಮಾಡುತ್ತಿರುತ್ತಾನೆ. ಆಗ ಕಿಲ್ಲರ್ ಇಷ್ಟೇ ಕರೆದರೂ ಕೂಡ ಲೂಕಸ್ ತಿರುಗಿ ನೋಡುವುದಿಲ್ಲ. ಆದ್ದರಿಂದ ಕಿಲ್ಲರ್ ಅವನಿಗೆ ಒಂದು ತೋಳ ಅವರ ಮನೆಯ ಒಳಗೆ ನುಗ್ಗಿ ಕೋಳಿಯನ್ನೆಲ್ಲ ತಿನ್ನುತ್ತೆ. ಕಿಲ್ಲರ್ ಲೂಕಸ್ಗೋಸ್ಕರ ಹುಡುಕುತ್ತಾನೆ,
ಏಕೆಂದರೆ ರಾತ್ರಿ ಫಾರ್ಮ್ ಡೋರ್ ಓಪನ್ ಮಾಡಿ ಆಗೇ ಬಂದಿದ್ದು ಲೂಕಸ್ಸೇ ಆಗಿರುವುದರಿಂದ. ಲೂಕಸ್ ಕೋಳಿಯನ್ನು ಅವನ ಸೀಕ್ರೆಟ್ ರೂಮ್ಗೆ ತೆಗೆದುಕೊಂಡು ಹೋಗಿ ಆ ಅದ್ದಿಗೆ ತಿನ್ನಿಸಬೇಕು ಎಂದುಕೊಳ್ಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ತೋಳ ಬರುತ್ತೆ. ಲೂಕಸ್ ಅದನ್ನು ಒಡೆದು ಓಡಿಸಿ ಸ್ವಲ್ಪ ಸಮಯದವರೆಗೂ ಅಲ್ಲೇ ಇರುತ್ತಾನೆ. ನಿದ್ರೆ ಮಾಡುವಾಗ ಒಂದು ಫ್ಯಾಮಿಲಿ ಬೈಬಲನ್ನು ತೆಗೆದುಕೊಂಡು ಓದುತ್ತಾನೆ. ಅದರಲ್ಲಿ ಕೇನ್ ಹಾಗೂ ಅವೇಲ್ ಅನ್ನೋ ಕಥೆಯನ್ನು ನೋಡುತ್ತಾನೆ. ಆ ಕತೆ ಅದ್ದಿನ ಕತೆಗೆ ಸರಿ ಹೊಂದುವ ರೀತಿ ಇರುತ್ತೆ. ಆದ್ದರಿಂದ ಲೂಕಸ್ ಅದಕ್ಕೆ ಅಬೇಲ್ ಎಂದು ಹೆಸರನ್ನು ಇಡುತ್ತಾನೆ. ಅದರ ಜೊತೆ ಹುಟ್ಟಿದ ಇನ್ನೊಂದು ಅದ್ದುವಿಗೆ ಕೆನ್ ಎಂದು ಹೆಸರು ಇಡುತ್ತಾನೆ. ಲೂಕಸ್ ಅದಕ್ಕೆ ಆರುವುದಕ್ಕೆ ಟ್ರೈನಿಂಗ್ ಅನ್ನು ಕೊಡುತ್ತಾ ಇರುತ್ತಾನೆ. ಇನ್ನೊಂದು ಕಡೆ ತಾಯಿ ಅದ್ದು ಕೂಡ ದೊಡ್ಡ ಮರಿಗೆ ಮೌಂಟೇನ್ ಮೇಲೆ ಆರುವುದಕ್ಕೆ ಟ್ರೈನಿಂಗ್ ಕೊಡುತ್ತಿರುತ್ತೆ. ಲೂಕಸ್ ಅದ್ದುವಿಗೆ ಆರುವುದಕ್ಕೆ ಟ್ರೈನಿಂಗ್ ಕೊಡುತ್ತಿರುವಾಗ ಫಾರೆಸ್ಟ್ ಆಫೀಸರ್ ನೋಡುತ್ತಾನೆ. ಅದ್ದಿಗೆ ಹೆಚ್ಚು ಬುದ್ಧಿವಂತಿಕೆ ಇಲ್ಲದಿದ್ದರೂ ಅದು ಏನನ್ನಾದರೂ ಬೇಗನೆ ಕಲಿತುಕೊಳ್ಳುತ್ತೆ ಎಂದು ಹೇಳುತ್ತಾನೆ. ಲೂಕಸ್ ಅದು ಹಾರುವುದನ್ನು ನೋಡಬೇಕು ಎಂದುಕೊಳ್ಳುತ್ತಾನೆ. ಆಫೀಸರ್ ಲೂಕಸನ್ನು ತನ್ನ ಜೊತೆ ಫಾರೆಸ್ಟ್ ಕ್ಯಾಬಿನ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅದ್ದಿನ ಜೊತೆ ಒಂದು ಹುಡುಗನ ಫೋಟೋ ಇರುತ್ತದೆ. ಅದು ತುಂಬಾ ಹಿಂದಿನ ದಿನದಲ್ಲಿ ತೆಗೆದಿರುವ ರೀತಿ ಇದೆ. ಲೂಕಸ್ಗೆ ಆ ಫೋಟೋವನ್ನು ನೋಡಿ ಅವನು ಹತ್ತಿರ ಇರುವ ಅದೇ ಅದ್ದಿನ ರೀತಿ ಇದೆ ಎಂದು ಅನಿಸುತ್ತೆ. ನಂತರ ಲೂಕಸ್ ಫಿಶಿಂಗನ್ನು ಮಾಡುತ್ತಾ ಒಂದು ಮೀನನ್ನು ಹಿಡಿದುಕೊಂಡು ಅದನ್ನು ಅಬೇಲ್ಗೆ ಕೊಡುತ್ತಾನೆ. ಅದು ಅದನ್ನು ತಿನ್ನದೆ ಪುನಃ ನೀರಿಗೆ ಹಾಕುತ್ತೆ. ಸ್ವಲ್ಪ ದಿನದ ನಂತರ ಎರಡು ಅದ್ದುಗಳಿಗೂ ಕೂಡ ರೆಕ್ಕೆಗಳು ಬರುತ್ತವೆ. ದೊಡ್ಡ ಅದ್ದಿನ ಮರಿ ತಾಯಿಯಿಂದ ಹಾರುವುದನ್ನು ಕಲಿತುಕೊಳ್ಳುತ್ತೆ. ಅಬೇಲ್ಗೆ ಲೂಕಸ್ ಹಾರುವುದನ್ನು ಕಲಿಸುತ್ತಾ ಇರುತ್ತಾನೆ. ಅದನ್ನು ಒಂದು ಬಕೆಟ್ಗೆ ಕಟ್ಟಿ ದಾರದಿಂದ ಮೇಲಕ್ಕೆ ಎಳೆಯುತ್ತಾ ಇರುತ್ತಾನೆ. ಆದರೆ ಅದಕ್ಕೆ ಅದು ತುಂಬಾ ಕಷ್ಟವಾದ ಕೆಲಸ. ಆದರೆ ಅದು ಹಾರುವುದಕ್ಕೆ ತುಂಬಾ ಭಯಪಡುತ್ತಾ ಇರುತ್ತೆ. ಏನೇ ಆಗಲಿ ಸ್ವಲ್ಪ ದಿನದ ನಂತರ ಅದು ಹಾರುವುದನ್ನು ಕಲಿತುಕೊಳ್ಳುತ್ತೆ. ಒಂದು ದಿನ ಲೂಕಸ್ ಅಬೇಲ್ನ ಹಳೆಯ ಮನೆಯಾದ ರೂಪ್ನ ಮೇಲೆ ಮಲಗಿಕೊಳ್ಳುತ್ತಾನೆ. ಲೂಕಸ್ ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಹೊತ್ತಿಗೆ ಆ ಅದ್ದಿನ ಮರಿ ಕಾಣಿಸುವುದಿಲ್ಲ. ಲೂಕಸ್ ತುಂಬಾ ಗಾಬರಿ ಆಗುತ್ತಾನೆ. ಅದಕ್ಕೋಸ್ಕರ ಹುಡುಕುತ್ತಾ ಇರುತ್ತಾನೆ. ಆಗ ಅದು ಆಕಾಶದಲ್ಲಿ ಹಾರುತ್ತಾ ಕಾಣಿಸುತ್ತೆ. ಅದು ಒಂದು ಕಡೆ ಬಂದು ಕೂರುತ್ತಿದ್ದಂತೆ ಲೂಕಸ್ ಅದರ ಹತ್ತಿರ ಆದರೆ ಅವನು ಅದರ ಹತ್ತಿರ ಹೋಗುತ್ತಿದ್ದಂತೆ ಅದು ಅಲ್ಲಿಂದ ಹಾರಿ ಹೋಗುತ್ತದೆ. ಆಗ ಲೂಕಸ್ಗೆ ಅರ್ಥವಾಗುತ್ತೆ ಅವನಿಗೆ ಇದ್ದ ಒಬ್ಬನೇ ಒಬ್ಬ ಫ್ರೆಂಡ್ ಇನ್ನು ಯಾವತ್ತೂ ಕೂಡ ಅವನ ಬಳಿ ಬರುವುದಿಲ್ಲ ಎಂದು. ಲೂಕಸ್ಗೆ ಅದರ ಗರಿ ಸಿಗುತ್ತೆ. ಅದನ್ನು ಅದರ ನೆನಪಿಗೋಸ್ಕರ ಎತ್ತಿಟ್ಟುಕೊಳ್ಳುತ್ತಾನೆ. ನಂತರ ಅಬೇಲ್ ಕಾಡು ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತಿರುತ್ತದೆ. ಆದರೆ ಒಂದು ದಿನ ಅದಕ್ಕೆ ಗಾಯ ಆಗಿ ಕೆಳಗೆ ಬಿದ್ದು ಹೋಗುತ್ತದೆ. ಏಕೆಂದರೆ ಅದು ಆ ರೀತಿ ಬದುಕುವುದು ಅಷ್ಟೊಂದು ಸುಲಭವಲ್ಲ. ಅದು ಕಿಲ್ಲರ್ನಿಂದಲೂ ಕೂಡ ತಪ್ಪಿಸಿಕೊಳ್ಳಬೇಕಾಗುತ್ತದೆ. ಅಷ್ಟೇ ಅಲ್ಲ, ಅದರ ಬ್ರದರ್ ಆದ ಕೆನ್ನಿಂದಲೂ ಕೂಡ ತಪ್ಪಿಸಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಈಗ ಅದು ದೊಡ್ಡ ಫೈಟರ್. ನಂತರ ಲೂಕಸ್ ತುಂಬಾ ದಿನದವರೆಗೂ ಅದಕ್ಕೋಸ್ಕರ ಹುಡುಕುತ್ತಾನೆ. ಅದು ಕಾಣಿಸದೇ ಇರುವುದರಿಂದ ಅವನು ತಿರುಗಿ ಮನೆಗೆ ಹೋಗುತ್ತಾನೆ. ಆಗ ಅವನ ಹಿಂದಿನಿಂದ ಅಬೇಲ್ ಅಲ್ಲಿಗೆ ಬರುತ್ತೆ. ಲೂಕಸ್ ಗರಿಯನ್ನು ಅಲ್ಲೇ ಬಿಟ್ಟು ಅಬೇಲನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ನಂತರದ ದಿನ ಫಾರೆಸ್ಟ್ ಆಫೀಸರ್ ಲೂಕಸ್ಗೆ ಹಂಟಿಂಗನ್ನು ಹೇಳಿಕೊಡುತ್ತಾ ಇರುತ್ತದೆ. ಕಿಲ್ಲರ್ ಅಲ್ಲಿಗೆ ಬರುತ್ತಿರುವುದನ್ನು ನೋಡಿ ಲೂಕಸ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಕಿಲ್ಲರ್ ಅವನಿಗೆ ತುಂಬಾ ಬೈಯುತ್ತಾನೆ. ಲೂಕಸ್ ನನ್ನ ಮಗ ಎಂದು ಅವನಿಗೆ ಎದುರಿಸುತ್ತಾನೆ. ನಂತರ ಲೂಕಸ್ ಹಾಗೂ ಫಾರೆಸ್ಟ್ ಆಫೀಸರ್ ಇಬ್ಬರೂ ಸಹ ಸೇರಿಕೊಂಡು ಒಂದು ಹಂಟಿಂಗ್ ಮೆಥಡನ್ನು ಅಬೇಲ್ಗೆ ಹೇಳಿಕೊಡುತ್ತಾರೆ. ತುಂಬಾ ಬಾರಿ ಕೆಳಗೆ ಬಿದ್ದು ಕೊನೆಗೂ ಆ ಮೆಥಡನ್ನು ಕಲಿತುಕೊಳ್ಳುತ್ತೆ. ಒಂದು ದಿನ ಫಾರೆಸ್ಟ್ ಆಫೀಸರ್ ಲೂಕಸ್ನ ಬಳಿ ಯಾವುದಾದರೂ ಒಂದು ದಿನ ಅದು ನಿನ್ನನ್ನು ಬಿಟ್ಟು ಹೋಗುತ್ತೆ ಎಂದು ಹೇಳುತ್ತಾನೆ. ಏಕೆಂದರೆ ಅದು ಒಂದು ಕಾಡಿನ ಪ್ರಾಣಿ, ಯಾವುದಾದರೂ ಒಂದು ದಿನ ಅದು ಕಾಡಿಗೆ ಹೋಗಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಆ ನಂತರ ಮರುದಿನ ಇವರು ಕೂಡ ಅದನ್ನು ಎತ್ತರವಾದ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಲೂಕಸ್ ಅದರ ಕಾಲಿಗೆ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಟುತ್ತಾನೆ. ಕೊನೆಯ ಬಾರಿಗೆ ಅವನು ಅದಕ್ಕೆ ಬಾ ಎಂದು ಹೇಳುತ್ತಾನೆ. ನಂತರ ಅಬೇಲ್ ಅಲ್ಲಿಂದ ಹೊರಡುತ್ತೆ. ನಂತರ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಅದಕ್ಕೆ ಬೇಟೆ ಆಡುವುದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಒಂದು ಮೊಲವನ್ನು ಹಿಡಿದುಕೊಳ್ಳುವುದಕ್ಕೆ ತುಂಬಾ ಪ್ರಯತ್ನ ಮಾಡುತ್ತೆ. ಆದರೆ ಹೆಚ್ಚು ಹಿಮ ಬೀಳುತ್ತಿರುವುದರಿಂದ ಅದರ ಪ್ರಯತ್ನ ಫೇಲ್ ಆಗುತ್ತೆ. ತುಂಬಾ ಕಷ್ಟಪಟ್ಟು ಒಂದು ಪ್ರಾಣಿಯನ್ನು ಹಿಡಿದುಕೊಂಡು ಅದು ನದಿಯ ಒಳಗಡೆ ಹಾರುತ್ತೆ. ಅದು ತುಂಬ ಸಮಯ ಕಳೆಯುತ್ತಿದ್ದಂತೆ ಅದು ಬೇಟೆಯಾಡುವುದನ್ನು ಕಲಿಯುತ್ತೆ. ಇನ್ನೊಂದು ಕಡೆ ಲೂಕಸ್ ಅವನ ಫ್ರೆಂಡನ್ನು ಮರೆಯುವುದಕ್ಕೆ ಆಗುತ್ತಿರುವುದಿಲ್ಲ, ಅದರ ಗರಿಗಳನ್ನು ಅವನಲ್ಲಿಯೇ ಇಟ್ಟುಕೊಳ್ಳುತ್ತಾನೆ. ಇನ್ನೊಂದು ಕಡೆ ಕಿಲ್ಲರ್ ಆ ಪ್ರಾಣಿಗಳನ್ನು ಹಿಡಿಯುವುದಕ್ಕೋಸ್ಕರ ಟ್ರ್ಯಾಪನ್ನು ಹಾಕುತ್ತಿರುತ್ತಾನೆ.
ಈ ಲೂಕಸ್ ಬಂದು ಅವನ್ನೆಲ್ಲವನ್ನು ತೆಗೆಯುತ್ತಾನೆ. ನಂತರ ಅವನು ಅಬೇಲಿರುವ ಸ್ಥಳಕ್ಕೆ ಹೋಗಿ ಅವನು ಇಟ್ಟುಕೊಂಡು ಬಂದಿದ್ದ ಗರಿಯನ್ನು ತೆಗೆದುಕೊಂಡು ಅವನು ಅಲ್ಲಿಯೇ ಮಲಗಿಕೊಳ್ಳುತ್ತಾನೆ. ನಿದ್ರೆಯಿಂದ ಏಳುತ್ತಿದ್ದಂತೆ ಅವನ ಬಳಿ ಒಂದು ತೋಳ ಇರುವುದನ್ನು ನೋಡಿ ತುಂಬಾ ಭಯಪಡುತ್ತಾನೆ. ತಕ್ಷಣವೇ ಅವನು ಅಲ್ಲಿಂದ ಓಡಿ ಹೋಗುತ್ತಾನೆ. ಆಗ ಅವನ ತಂದೆ ಹಾಕಿದ ಟ್ರ್ಯಾಪ್ ಅಲ್ಲಿ ಅವನ ಕಾಲು ಸಿಕ್ಕಿಕೊಳ್ಳುತ್ತೆ. ಲೂಕಸ್ ಸಹಾಯಕ್ಕೋಸ್ಕರ ತುಂಬಾ ಕಿರುಚಾಡುತ್ತಾನೆ. ಅವನ ಅದೃಷ್ಟ ತುಂಬಾ ಚೆನ್ನಾಗಿರುವುದರಿಂದ ಅಲ್ಲಿಗೆ ಫಾರೆಸ್ಟ್ ಆಫೀಸರ್ ಬರುತ್ತಾನೆ. ಆ ತೋಳವನ್ನು ಅಲ್ಲಿಂದ ಓಡಿಸಿ ಆ ಟ್ರ್ಯಾಪಿಂದ ಅವನನ್ನು ಬಿಡಿಸುತ್ತಾನೆ. ಇನ್ನೊಂದು ಕಡೆ ಅಬೇಲ್ ಅವನು ಹುಟ್ಟಿದ ಪ್ಲೇಸ್ಗೆ ಹೋಗುತ್ತೆ. ಅಲ್ಲಿ ಅದರ ಬ್ರದರ್ ಆದ ದೊಡ್ಡ ಹದ್ದು ಇರುತ್ತೆ. ಅದು ಈಗ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. ಈಗಲೂ ಕೂಡ ಇಬ್ಬರು ಬ್ರದರ್ಸ್ ಮಧ್ಯೆ ಫೈಟ್ ನಡೆಯುತ್ತೆ. ಮಾಂಸಕ್ಕೋಸ್ಕರ ಎರಡು ಜಗಳ ಆಡುತ್ತವೆ. ನಂತರ ಒಂದು ದಿನ ಫಾರೆಸ್ಟ್ ಆಫೀಸರ್ ಲೂಕಸ್ಗೆ ಬರಡ್ಗಳ ಒಂದು ಕಥೆಯನ್ನು ಹೇಳುತ್ತಾನೆ. ಅದು ಸೇಮ್ ಹದ್ದಿನ ಕಥೆಯಾಗಿ ಅನಿಸುತ್ತೆ. ಲೂಕಸ್ ಕಥೆಯ ಕೊನೆಯಲ್ಲಿ ಏನಾಗುತ್ತೆ ಎಂದು ಕೇಳುತ್ತಾನೆ. ಆಗ ಆಫೀಸರ್ ಕಥೆ ಎಂಡಿಂಗ್ ತಿಳಿದುಕೊಂಡರೆ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ. ನಂತರ ಮರುದಿನ ಎರಡು ಹದ್ದುಗಳು ಕೂಡ ಒಂದೇ ಕಡೆ ಕುಳಿತಿರುವುದು ಕಾಣಿಸುತ್ತದೆ. ಲೂಕಸ್ ತಂದೆಯಿಂದ ದೂರವಾಗಬೇಕು ಅಂದುಕೊಂಡು ಬ್ಯಾಗನ್ನು ಪ್ಯಾಕ್ ಮಾಡುತ್ತಾ ಇರುತ್ತಾನೆ. ಆಗಲೇ ಅಲ್ಲಿಗೆ ಕಿಲ್ಲರ್ ಬಂದು ಬೆಂಕಿ ಕಡ್ಡಿಯನ್ನು ಗೀರಿ ತೋರಿಸುತ್ತಾನೆ. ಈಗ ಒಂದು ವಿಷಯ ತಿಳಿಯುತ್ತೆ. ನಿಜವಾಗಿಯೂ ಲೂಕಸ್ನ ತಾಯಿ ಬೆಂಕಿಯಲ್ಲಿ ಸುಟ್ಟು ಸತ್ತು ಹೋಗಿರುತ್ತಾಳೆ. ಕಿಲ್ಲರ್ ಮನೆಗೆ ಬೆಂಕಿ ಹಚ್ಚುತ್ತಿದ್ದಂತೆ ಲೂಕಸ್ ಹಿಮಾ ಪರ್ವತಗಳ ನಡುವೆ ಓಡಿ ಹೋಗುತ್ತಾನೆ. ಮಳೆ ಬರುತ್ತಿರುವುದರಿಂದ ಕಿಲ್ಲರ್ ಭಯಪಟ್ಟು ಲೂಕಸ್ ಹಿಂದೆಯೇ ಹೋಗುತ್ತಾನೆ. ಬೆಟ್ಟದ ಮೇಲೆ ಹೋಗುತ್ತಿರುವಾಗ ಕಲ್ಲು ಜಾರಿ ಲೂಕಸ್ ಕೆಳಗೆ ಬಿದ್ದು ಹೋಗುತ್ತಾನೆ. ಆಗ ಅಬೇಲ್ ಲೂಕಸ್ನ ಬಳಿ ಬಂದು ಶಬ್ದವನ್ನು ಮಾಡುತ್ತಾ ಇರುತ್ತೆ. ಕಿಲ್ಲರ್ ಲೂಕಸನ್ನು ಹುಡುಕಿ ಎತ್ತಿಕೊಳ್ಳುತ್ತಾನೆ. ಅವನ ಈ ರೀತಿ ವರ್ತನೆಗೆ ಕ್ಷಮಾಪಣೆಯನ್ನು ಕೇಳುತ್ತಾನೆ. ಕಿಲ್ಲರ್ ಮೊದಲ ಬಾರಿಗೆ ಈ ರೀತಿ ಮಾತನಾಡುತ್ತಾ ಇರುತ್ತಾನೆ. ಲೂಕಸ್ ಎದ್ದ ನಂತರ ಅಬೇಲನ್ನು ಕನವರಿಸುತ್ತಿರುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಎದ್ದು ಹೋಗುತ್ತಾರೆ. ಆಗ ಕಲ್ಲಿನ ಮಧ್ಯೆ ಒಂದು ಹದ್ದುವಿನ ಡೆಡ್ ಬಾಡಿ ಕಾಣಿಸುತ್ತೆ. ತುಂಬಾ ವರ್ಷ ಕಳೆಯುತ್ತದೆ. ಆದರೂ ಕೂಡ ಲೂಕಸ್ ಅಬೇಲನ್ನು ಹುಡುಕುವುದಕ್ಕೆ ಆಗುವುದಿಲ್ಲ. ಈಗ ಅವನ ತಂದೆಯ ಜೊತೆ ಲೂಕಸ್ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ. ಈಗ ಅವರು ಬೆಟ್ಟದ ಕಡೆ ಹೋಗುತ್ತಿರುತ್ತಾರೆ. ಅವರು ಬೆಟ್ಟದ ಕಡೆ ಹೋಗುತ್ತಿರುವಾಗ ಅಬೇಲ್ ಅವನ ಹತ್ತಿರವಿದೆ ಎಂದು ಅನಿಸುತ್ತೆ. ಏಕೆಂದರೆ ಲೂಕಸ್ ಕೂಡ ಅಬೇಲ ಸತ್ತು ಹೋಗಿದೆ ಎಂದು ಅಂಗೀಕರಿಸಿರುವುದಿಲ್ಲ. ಅವನು ಅವನ ಹತ್ತಿರ ತಿರುಗಿ ಬರುತ್ತಾನೆ ಎಂದು ತುಂಬಾ ನಂಬುತ್ತಾ ಇರುತ್ತಾನೆ. ಕಿಲ್ಲರ್ ನೀನು ಹೊಂದಿಕೊಂಡಿರುವ ರೀತಿಯಲ್ಲ, ಅದು ಸತ್ತು ಹೋಗಿದೆ ಎಂದು ಹೇಳುತ್ತಾನೆ. ಅವತ್ತು ನನಗೆ ಕಂಡ ಡೆಡ್ ಬಾಡಿ ಅಬೇಲ್ದೆ ಎಂದು ಹೇಳುತ್ತಿರುವಾಗ ಅವನು ಪಕ್ಕಕ್ಕೆ ನೋಡುತ್ತಾನೆ. ಆಗ ಲೂಕಸನ್ನು ಕೈ ಚಾಚು ಎಂದು ಹೇಳುತ್ತಾನೆ. ಲೂಕಸ್ ಆಶ್ಚರ್ಯ ಪಡುತ್ತಾನೆ, ಆದರೆ ತನ್ನ ತಂದೆ ಮಾತನ್ನು ಕೇಳಿ ಅಬೇಲ್ ಬಂದು ಅವನ ಕೈ ಮೇಲೆ ಕುಳಿತುಕೊಳ್ಳುತ್ತೆ. ಆದರೆ ಆ ದಿನ ಸತ್ತು ಹೋಗಿದ್ದು ಅಬೇಲ್ನ ಬ್ರದರ್ ಆದ ಕೆನ್. ಲೂಕಸ್ ಮತ್ತೆ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ಆದರೆ ಇದು ಒಂದು ಸ್ವತಂತ್ರವಾಗಿ ಬದುಕುವುದಕ್ಕೋಸ್ಕರ ಲೂಕಸ್ ಅದರ ಕಾಲಿಗೆ ಹಾಕಿದ ಬ್ರ್ಯಾಸ್ಲೆಟನ್ನು ತೆಗೆದು ಹಾರಿ ಹೋಗು ಎಂದು ಹೇಳುತ್ತಾನೆ. ಅಬೇಲ್ ಈಗ ಕಿಂಗ್ ಆಗುತ್ತೆ. ಕೊನೆಯಲ್ಲಿ ಅದು ಕ್ವೀನೊಂದಿಗೆ ಇರುತ್ತೆ. ಈಗ ಅದು ತನ್ನ ಮರಿಗಳನ್ನು ಹುಟ್ಟುವುದಕ್ಕೆ ಕಾಯುತ್ತಾ ಇರುತ್ತೆ. ಈ ಸೀನೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್